ಅಕ್ರಮ ಗಣಿಗಾರಿಕೆ ನಿಲ್ಲಿಸಿದೆ. ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿಯವರು ಕೊರಳಪಟ್ಟಿ ಹಿಡಿತೀವಿ ಅಂತ ಹಿಂದೂ ವೇದಿಕೆ ಜಗದೀಶ್ ಕಾರಂತ ಬಹಿರಂಗವಾಗಿ ಹೇಳಿದ್ದಾರಂತೆ. ಇದೇರಿ ಕೇಸ್ ಬೀಳುತ್ತೆ. ಚಿಕ್ಕಮಗಳೂರಿನ ಮಾರ್ಕೆಟ್ ರಸ್ತೆಯನ್ನು ಕಿಡಿಗೇಡಿಯೊಬ್ಬ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಫ್ಲೆಕ್ಸ್ ಕಿತ್ ಹಾಕಿದ್ದಂತೆ ಸ್ಥಳೀಯರು ಗಮನಿಸಿ ಎರಡು ಕೊಟ್ಟು ಫ್ಲೆಕ್ಸ್ನ ಅವನ ಮೇಲೆ ಹೊದಿಸಿ ಪೊಲೀಸ್ನವರು ಹಿಡಿದುಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ ಮಾನವ ಕಳ್ಳ ಸಾಗಾಣಿಕೆ ಜಾಲ ಬಯಲಾಗಿದೆ. ಬೆಂಗಳೂರಿನ 12 ವರ್ಷದ ಬಾಲಕಿಯನ್ನು ಒತ್ತಾಯಪೂರ್ವಕ ಮುಂಬೈಗೆ ಕರೆತೊಯ್ದಿದ್ದರು. ಆರೋಪಿಯನ್ನು ಪೊಲೀಸರು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ವಿಧಾನಸೌಧದ ಮುಂದೆ ಕಾರ್ ಅಪಘಾತ ಆಗಿದೆ. ಚಾಲಕನಿಗೆ ತಲೆ ಸುತ್ತು ಬಂದ ಕಾರಣ ಅವನು ಡಿವೈಡರ್ ಡಿಕ್ಕಿ ಹೊಡೆದುಬಿಟ್ಟಿದ್ದಾರೆ. ಪುಣ್ಯಕ್ಕೆ ಏರ್ ಬ್ಯಾಗ್ ಓಪನ್ ಆಯಿತು, ಏನೂ ಆಗಿಲ್ಲ. ಬಚಾವ್ ರಾಶಿ ಮಾಡಿದ ಮೆಕ್ಕೆಜೋಳಕ್ಕೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಹಾವೇರಿ ಜಿಲ್ಲೆ ರಾಣೆಬೆಲ್ಲೂರು ತಾಲೂಕಿನ ದೇವರಗುಡ್ಡದಲ್ಲಿ ಪಾಪ ರೈತ ಹರೀಶ್ ಅಪ್ಪಣ್ಣ ಅವರು ಸೇರಿದ 350 ಕ್ವಿಂಟಾಲ್ ಮೆಕ್ಕೆಜೋಳ ಭಸ್ಮಾಗಿದೆ. ಅಂತ ಪಾಪಿಗಳಿರಬೇಕು. ದಾಖಲೆ ರಹಿತವಾಗಿ ಹಾವೇರಿ ಜಿಲ್ಲೆಯ ಅಕ್ಕಿಹಾಲೂರು ಕಡೆಯಿಂದ ಮಂಗಳೂರಿಗೆ ಎರಡು ಕಂಟೈನರ್ ಲಾರಿನಲ್ಲಿ 500 ಕ್ವಿಂಟಾಲ್ ಅಕ್ಕಿ ಪಡಿತರ ತಗೊಂಡೋಗ್ತಿದ್ರಂತೆ. ಹೊನ್ನಾವರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ತಗೊಂಡೋಗ್ತಿದ್ದವ್ರನ್ನ ಬಿಡ್ರಿ, ಸಾಗಿಸಿದವನು ಯಾರು ನೋಡಿ. ಇವತ್ತು ರಾಜ್ಯಾದ್ಯಂತ ದಾಸಶ್ರೇಷ್ಠ ಕನಕದಾಸರ ಜಯಂತಿ ಆಚರಿಸಲಾಗಿದೆ. ಮುಖ್ಯಮಂತ್ರಿಗಳು ಶಾಸಕರ ಭವನದಲ್ಲಿರುವ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ನಂತರ ಮಾತನಾಡಿ ಕನಕದಾಸರನ್ನು ಸ್ಮರಿಸಿದ್ದಾರೆ. ಮಂಗಳೂರು ಏರ್ಪೋರ್ಟ್ನಲ್ಲಿ ಭದ್ರತೆಗೆ ನಿಯೋಜನೆಯಾಗಿದ್ದ ಲೀನಾ ಹೆಸರಿನ ಶ್ವಾನ ಕಿಡ್ನಿ ವೈಫಲ್ಯದಿಂದ ಮೃತಪಟ್ಟಿದೆ. ಹಳೆಯ ಏರ್ಪೋರ್ಟ್ ಆವರಣದಲ್ಲಿ ಸಕಲ ಗೌರವಗಳೊಂದಿಗೆ ಅದಕ್ಕೆ ಅಂತ್ಯಕ್ರಿಯೆಯನ್ನು ಮಾಡಲಾಗಿದೆ.